ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಹಾಗೂ ಚಂದನ ವಾಹಿನಿ ಇವರೆಲ್ಲರ ಸಹಯೋಗದೊಡನೆ ರಾಜ್ಯ ಮಟ್ಟದ ವಿಜ್ಞಾನ ಕ್ವಿಜ್ ಸ್ಪರ್ಧೆ ನಡೀತಾ ಇದೆ ಸರ್ ಸಿ ವಿ ರಾಮನ್ ಅವರ ಹೆಸರಲ್ಲಿ ನಡೀತಾ ಇರೋ ಈ ಸ್ಪರ್ಧೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಈಗಾಗಲೇ ಆಯ್ಕೆಯ ಸುತ್ತುಗಳಲ್ಲಿ ಭಾಗವಹಿಸಿ ಈಗ ಕ್ವಾರ್ಟರ್ ಫೈನಲ್ಗೆ ಬಂದಿದ್ದಾರೆ ಇವತ್ತು ನಾಲ್ಕನೆಯ ಕ್ವಾರ್ಟರ್ ಫೈನಲ್ ನಡೀತಾ ಇದೆ ಯಾವ ಯಾವ ಜಿಲ್ಲಾ ತಂಡಗಳು ಬಂದಿವೆ ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರೆಸೋಣ ಇಂದಿನ ಸ್ಪರ್ಧೆಯ ಮೊದಲ ತಂಡ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕೆ ಶಶಾಂಕ್ ನಾನು ಸರ್ಕಾರಿ ಆದರ್ಶ ವಿದ್ಯಾಲಯ ಹಗರಿಬೊಮ್ಮನಹಳ್ಳಿ ಬಳ್ಳಾರಿ ಜಿಲ್ಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಸ್ವಾಗತ ತಮ್ಮ ಸಹ ಸ್ಪರ್ಧಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಜಿ ಪಿ ಸುರೋಜ್ ಕುಮಾರ್ ನಾನು ಅಗರಬ ಅಗರಿಬೊಮ್ಮನಹಳ್ಳಿ ತಾಲೂಕು ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ಹತ್ತನೇ ತರಗತಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ ಹಾಗೂ ನಾನು ಈ ತಂಡದ ನಾಯಕ ಬಹಳ ಸಂತೋಷ ಬಳ್ಳಾರಿ ತಂಡ ಸ್ವಾಗತ ತಮಗೆ ಮುಂದಿನ ತಂಡ ಎಲ್ಲರಿಗೂ ನಮಸ್ಕಾರ ನಾನು ಪ್ರಥಮ್ ಪಿ ಪಾಲಂಕರ್ ದಾವಣಗೆರೆ ಜಿಲ್ಲೆಯ ಶ್ರೀಮತಿ ಪುಷ್ಪ ಮಹಾಲಿಂಗಪ್ಪ ವಸತಿಯುತ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಸ್ವಾಗತ ತಮಗೆ ತಮ್ಮ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಖಿತಾ ಎಸ್ ಯಸರಾಜ್ ನಾನು ಹತ್ತನೇ ತರಗತಿ ಶ್ರೀಮತಿ ಪುಷ್ಪ ಚಾಮನೂರ್ ಮಹಾಲಿಂಗಪ್ಪ ವಸತಿಯುತ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಯಾರು ನಾಯಕರು ನಾನು ಈ ತಂಡದ ನಾಯಕಿ ಬಹಳ ಸಂತೋಷ ದಾವಣಗೆರೆ ತಂಡ ಸ್ವಾಗತ ತಮಗೆ ಎರಡೂ ತಂಡಗಳು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹನ್ನೊಂದು ಪ್ರಶ್ನೆಗಳು ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ ಕಂದಗೆ ಬೇಕು ಕೌಶಲ ಡಾಕ್ಟರ್ ಕೆ ಆರ್ ಶ್ರೀಧರ್ ಬರೆದಂಥ ಪುಸ್ತಕ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ವಿಮಾನ ನಿಲ್ದಾಣಗಳಲ್ಲಿ ಮಂಜು ಕವಿದಿದ್ದರೂ ಬೆಳಕನ್ನು ಚೆಲ್ಲಬಲ್ಲ ಉಜ್ವಲ ದೀಪಗಳಲ್ಲಿ ಯಾವ ಶ್ರೇಷ್ಠ ಅನಿಲ ನೊಬೆಲ್ ಗ್ಯಾಸನ್ನು ಬಳಸುತ್ತಾರೆ ಬಜರ್ ಓದಿದ್ದಾರೆ ದಾವಣಗೆರೆ ತಂಡ ಮೊದಲು ನಂತರ ಬಳ್ಳಾರಿ ತಂಡ ದಾವಣಗೆರೆ ಆರ್ಗನ್ 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 ಅಂತ ಹೇಳ್ತಾರೆ ಆ ಬಳ್ಳಾರಿ ಕ್ರಿಪ್ಟಾನ್ ಕ್ರಿಪ್ಟಾನ್ ಆಯ್ಕೆಗಳನ್ನು ನೋಡೋಣ ಹೀಲಿಯಮ್ ರೇಡಾನ್ ಕ್ರಿಪ್ಟಾನ್ ನಿಯಾನ್ ಉತ್ತರವನ್ನು ನೋಡೋಣ ಕ್ರಿಪ್ಟಾನ್ ಸರಿಯಾದ ಉತ್ತರ ಬಳ್ಳಾರಿ ತಂಡ ಈ ಉತ್ತರವನ್ನು ಕೊಟ್ಟಿದ್ದಾರೆ ಕಂದೆಗೆ ಬೇಕು ಕೌಶಲ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ ಇನ್ನೂ ಒಂದು ಪುಸ್ತಕ ಕೊಡಬೇಕಲ್ವಾ ಇನ್ನೂ ಒಂದು ಪುಸ್ತಕ ಜೀವನ ಶೈಲಿಯ ರೋಗಗಳು ಎರಡು ಪುಸ್ತಕ ತಮಗೆ ದೊರೆತಿದೆ ಮುಂದಿನ ಪುಸ್ತಕ ಜೀರ್ಣಾಂಗ ರೋಗಗಳು ಡಾಕ್ಟರ್ ಎಚ್ ಡಿ ಚಂದ್ರಪ್ಪ ಗೌಡ ಬರೆದಿರುವಂತಹ ಪುಸ್ತಕ ನಮ್ಮ ಪ್ರಶ್ನೆ ಪಾಲಿಮೀಥೈಲ್ ಮಿಥಾಕ್ರಿಲೇಟ್ ಇದನ್ನು ಪ್ರಮುಖವಾಗಿ ಎಲ್ಲಿ ಬಳಸುವರು ಆಯ್ಕೆಗಳನ್ನು ನೋಡೋಣ ಕೃತಕ ಸಿಹಿಕಾರಕ ಮಸೂರಗಳು ಆಟಿಕೆಗಳು ಗಾಜು ಬಳ್ಳಾರಿ ಆಪ್ಷನ್ ಮೂರು ಆಟಿಕೆಗಳು ಆಟಿಕೆಗಳು ದಾವಣಗೆರೆ ಊಹೆ ಮಾಡಬಹುದು ಉತ್ತರ ಗೊತ್ತಿಲ್ಲ ಅಂತ ಮುಂದಕ್ಕೆ ಆಪ್ಷನ್ ದಾವಣಗೆರೆ ಫೋರ್ತ್ ಆಪ್ಷನ್ ಫೋರ್ತ್ ಆಪ್ಷನ್ ಪರ್ಯಾಯ ಗಾಜು ಉತ್ತರವನ್ನು ನೋಡು ಪರ್ಯಾಯ ಗಾಜು ಅನ್ನೋದು ಸರಿಯಾದ ಉತ್ತರ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ದಾವಣಗೆರೆ ತಂಡಕ್ಕೆ ಪರ್ಯಾಯ ಗಾಜು ಅಂದರೆ ಏನು ಅಂತ ನಾವು ತಿಳ್ಕೋಬೇಕು ಇದು ಅಷ್ಟು ಭಾರ ಇರಲ್ಲ ಆದರೆ ಪಾರದರ್ಶಕವಾಗಿರುತ್ತೆ ಆದರೆ ಬಿದುರವಾಗಿರುತ್ತೆ ಬಿದುರ ಅಂದರೆ ಬ್ರಿಟಲ್ ಬ್ರಿಟಲ್ ಆಗಿರುತ್ತೆ ಹಾಗಾಗಿ ಒಡೆಯೋ ಸಾಧ್ಯತೆ ಹೆಚ್ಚು ಆದರೆ ಗಾಜು ಒಡೆದರೆ ಆಗುವಂಥ ಅಪಾಯಗಳೇನಿವೆ ಅಂತಹ ಅಪಾಯಗಳು ಇದರಲ್ಲಿ ಬರೋದಿಲ್ಲ ಸಾಮಾನ್ಯವಾಗಿ ವಾಹನಗಳಿಗೆ ಈ ರೀತಿಯಾದ ಗಾಜುಗಳನ್ನು ಜೋಡಿಸಿರ್ತಾರೆ ಯಾರಾದರೂ ತಗೊಂಡು ವಾಹನಕ್ಕೆ ಹೊಡೆದರೂ ಗಾಜು ಪುಡಿಪುಡಿಯಾದರೂ ಆ ಕೆಳಗೆ ಬೀಳುವಂಥ ಚೂರುಗಳಿದೆಯಲ್ಲ ಕಾಲಿಗೆ ಚುಚ್ಚಿಕೊಳ್ಳುವ ಸಾಧ್ಯತೆ ಕಡಿಮೆ ಅದೇ ನಿಜವಾದ ಗಾಜು ಇಟ್ಟರೆ ಕಾಲಿಗೆ ಚುಚ್ಚಿಕೊಳ್ಳುತ್ತೆ ರಕ್ತ ಬರುತ್ತೆ ಇದು ಈ ಪಾಲಿಮೆಥಾಕ್ರಿಲೇಟ್ ಅಂತಕ್ಕಂಥ ಈ ರಾಸಾಯನಿಕ ವಸ್ತುವಿನ ವಿಶೇಷ ಉಪಯೋಗ ಇರುವೆ ಎಲ್ಲೆಲ್ಲೂ ಇರುವೆ ಡಾಕ್ಟರ್ ಬಿ ರೇವತಿ ನಂದನ್ ಬರೆದಂಥ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ ಇವುಗಳಲ್ಲಿ ಯಾವ ಸಸ್ಯ ಡೀಸಲ್ಲಿಗೆ ಪರ್ಯಾಯ ಇಂಧನವಾಗುವ ಸಾಧ್ಯತೆ ಕಡಿಮೆ ಇದೆ ಅರ್ಥ ಮಾಡಿಕೊಳ್ಳಿ ಕಡಿಮೆ ಇದೆ ಆಯ್ಕೆಗಳನ್ನ ನೋಡೋಣ ಹರಳು ಹೊಂಗೆ ಮಾವು ಸರ್ ಮಾವು ಆಯ್ಕೆ ಎರಡು ಮಾವು ದಾವಣಗೆರೆ ಅವರು ಸರ್ ಜತ್ರೋಪ ಅಂದ್ರೆ ಜತ್ರೋಪ ಉತ್ತರವನ್ನ ನೋಡೋಣ ಸರಿಯಾದ ಉತ್ತರ ಮಾವು ಡೀಸೆಲ್ ಬಯೋಡೀಸೆಲ್ ಬಯೋಡೀಸೆಲ್ ಆಗಿ ಬಳಸ್ತೇವೆ ಹರಳು ಅಂದ್ರೇನು ಕ್ಯಾಸ್ಟರ್ ಪ್ಲ್ಯಾಂಟ್ ರಿಸಿನಸ್ ಕಮ್ಯುನಿಸ್ ಅದನ್ನೂ ಸಹ ಬಯೋಡೀಸಲ್ ಆಗಿ ನಾವು ಬಳಸ್ತೇವೆ ಹಾಗೆಯೇ ಹೊಂಗೆ ಹೊಂಗೆಯ ಬೀಜಗಳನ್ನು ನಾವು ಬಯೋಡೀಸಲ್ಲಾಗಿ ಬಳಸ್ತೇವೆ ಆದರೆ ಮಾವಿನ ಹಣ್ಣಾಗಲಿ ಕಾಯಾಗಲಿ ಮಾವಿನ ಬೀಜವಾಗಲಿ ಆಗಿ ಇದುವರೆಗೂ ಎಲ್ಲೂ ಪ್ರಯೋಗ ಮಾಡಿಲ್ಲ ಮುಂದೆ ಮಾಡ್ತಾರೋ ಗೊತ್ತಿಲ್ಲ ಈ ಮೂರಂತೂ ಖಂಡಿತ ಈಗಾಗಲೇ ಮಾಡಿದ್ದೇವೆ ಯಶಸ್ಸು ನಾವು ಪಡೆದಿದ್ದೇವೆ ಹಾಗಾಗಿ ಇರುವೆ ಈ ಒಂದು ಪುಸ್ತಕವನ್ನು ಯಾರಿಗೆ ಬಳ್ಳಾರಿ ತಂಡಕ್ಕೆ ಕೊಡ್ತಾ ಇದ್ದೇನೆ ಪರಿಸರ ಸಂರಕ್ಷಣೆಗಾಗಿ ಗಟ್ಟಿ ಕಸದ ನಿರ್ವಹಣೆ ಎನ್ನುವ ಪುಸ್ತಕ ಡಾಕ್ಟರ್ ಎಚ್ ಎಸ್ ನಿರಂಜನ ಆರಾಧ್ಯ ಬರೆದಿದ್ದಾರೆ ನಮ್ಮ ಪ್ರಶ್ನೆ ಸಂಖ್ಯೆಗಳನ್ನು ಹೊಂದಿಸಿ ಎರಡು ಪಟ್ಟಿಗಳು ಟೆನ್ ಟು ದ ಪವರ್ ಆಫ್ ಸಿಕ್ಸ್ ಟೆನ್ ಟು ದ ಪವರ್ ಆಫ್ ನೈನ್ ಟೆನ್ ಟು ದ ಪವರ್ ಆಫ್ ಟ್ವೆಲ್ ಎ ಪಟ್ಟಿಯಲ್ಲಿ ಬಿ ಪಟ್ಟಿಯಲ್ಲಿ ಟ್ರಿಲಿಯನ್ ಸೆಂಟಿಲಿಯನ್ ಬಿಲಿಯನ್ ಮಿಲಿಯನ್ ಬಳ್ಳಾರಿ ಟು 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 ಪವರ್ 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 ಆಫ್ 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 ಮಿಲಿಯನ್ ಮಿಲಿಯನ್ ಸರ್ ಬಿಲಿಯನ್ ಬಿಲಿಯನ್ ಟ್ರಿಲಿಯನ್ ಟ್ರಿಲಿಯನ್ ದಾವಣಗೆರೆ ಉತ್ತರವೇ ಬೇರೆ ಉತ್ತರ ಉತ್ತರವನ್ನು ನೋಡ್ತಾ ಹೋಗೋಣ ಟೆನ್ ಟು ದ ಪವರ್ ಆಫ್ ಸಿಕ್ಸ್ ಮಿಲಿಯನ್ ಟೆನ್ ಟು ದರ್ ಪವರ್ ಆಫ್ ಟ್ವೆಲ್ ಟ್ರಿಲಿಯನ್ ಉತ್ತರ ಸರಿಯಾಗಿದೆ ಬಳ್ಳಾರಿ ತಂಡಕ್ಕೆ ಪರಿಸರ ಸಂರಕ್ಷಣೆಗಾಗಿ ಗಟ್ಟಿ ಕಸದ ನಿರ್ವಹಣೆ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ ಮುಂದೆ ಕೊಡಲಿದ್ದೇವೆ ದ ಗ್ರೇಟ್ ಟ್ರಿಗ್ನೊಮೆಟ್ರಿಕಲ್ ಸರ್ವೆ ಆಫ್ ಇಂಡಿಯಾ ಸರಡವಳ್ಳಿ ಜಿ ರಮೇಶ್ ಬರೆದಿರುವಂಥದ್ದು ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಅಂತಿಮ ಉತ್ತರದ ಮಹತ್ವವನ್ನು ತಿಳಿಸಿ ಲೆಕ್ಕಗಳು ಬಂದಿವೆ ಒಂದು ನಿಮಿಷದ ಕಾಲಾವಕಾಶ ಬಜರ್ ಓದ್ತಿದ್ದಾರೆ ದಾವಣಗೆರೆ ತಂಡದವರು ಅಂತಿಮ ಉತ್ತರವನ್ನು ಕೇಳೋಣ ನೈನ್ಟೀನ್ ಏಯ್ಟಿ ನೈನ್ಟೀನ್ ಏಯ್ಟಿ ಏಯ್ಟಿ ಬಳ್ಳಾರಿ ನೈನ್ಟೀನ್ ನೈಂಟಿ ನೈನ್ಟೀನ್ ಒನ್ ನೈನ್ ನೈನ್ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಏಳ್ನೂರ ತೊಂಬತ್ತು ಐನೂರ ಹತ್ತು ಆರುನೂರ ಐವತ್ತು ಮೂವತ್ತು ಎಲ್ಲವನ್ನು ಕೂಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತು ಬಂದಿದೆ ಈ ಉತ್ತರವನ್ನು ದಾವಣಗೆರೆ ತಂಡದವರು ಕೊಟ್ಟಿದ್ದಾರೆ ಟಿಗ್ನಾಮೆಟ್ರಿಕಲ್ ಸರ್ವೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ ಇನ್ನೊಂದು ಉಪ ಪ್ರಶ್ನೆಯನ್ನು ದಾವಣಗೆರೆ ತಂಡಕ್ಕೆ ಕೇಳ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಂಬತ್ತು ಇಡೀ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತ ದಾಖಲೆ ಇದುವರೆಗೂ ಮನುಷ್ಯ ಅಂತ ದಾಖಲೆ ಮಾಡೇ ಇಲ್ಲ ಇದೇ ಮೊದಲ ದಾಖಲೆ ಒಂದು ಮೊದಲು ಅವರಿಗೆ ಆಮೇಲೆ ತಮಗೆ ಅವಕಾಶ ಕೊಡ್ತೇನೆ ದಾವಣಗೆರೆ ತಂಡ ಯಾವುದೋ ಒಂದರ ಸಂಪೂರ್ಣ ನಿರ್ಮೂಲನವಾಯಿತು ಫಸ್ಟ್ ಲ್ಯಾಪ್ಟಾಪ್ ಪ್ರೊಡ್ಯೂಸರ್ ಬಳ್ಳಾರಿ ಸರ್ ಎಸ್ ಎಲ್ ರೋಹಿಣಿ ಸ್ಯಾಟಲೈಟ್ ಬೈ ಅಬ್ದುಲ್ ಕಲಾಂ ನಾನು ಯಾವುದೋ ಒಂದು ನಿರ್ಮೂಲನವಾಯಿತು ಅಂತ ಹೇಳಿದೆ ಇರಾಡಿಕೇಟೆಡ್ ಪೋಲಿಯೋ ಸಿಡುಬು ಕಾಯಿಲೆ ಸ್ಮಾಲ್ ಪಾಕ್ಸ್ ಇರಾಡಿಕೇಶನ್ ಆಗಿದ್ದು ವರ್ಲ್ಡ್ ಲೆವೆಲಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮುಂದೆ ನಾಲ್ಕು ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಜಗತ್ತಿನಲ್ಲಿ ಇನ್ನೂರ ನಲವತ್ತು ದಶಲಕ್ಕ ಲಕ್ಷ ಜನರು ಈ ವೈರಸ್ ಸೋಂಕುಗ್ರಸ್ತರು ಪ್ರತಿ ವರ್ಷ ಸುಮಾರು ಎಂಟು ಲಕ್ಷ ಜನರು ಸಾಯುತ್ತಿರುವರು ಯಾವ ವೈರಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಸುಳುಹು ಒಂದು ವಿಗಿಂತಲೂ ತ್ವರಿತವಾಗಿ ಅಂಟಿಕೊಳ್ಳುವ ಹಾಗೂ ಜೀವಮಾನಪೂರ್ಣ ಕಾಡುವ ಯಕೃತ್ ವೈರಸ್ ರೋಗಸ್ ಬಿ ಬಿ ಸುಳುಹು ಎರಡು ಪ್ರಧಾನವಾಗಿ ಸೋಂಕುಗ್ರಸ್ತ ವ್ಯಕ್ತಿಯ ರಕ್ತದಿಂದ ಹಾಗೂ ಲಾಲಾರಸ ವೀರ್ಯ ಯೋನಿಸ್ರಾವ ಗಾಯಗಳಿಂದ ಒಸರುವ ಸ್ರಾವದ ಮೂಲಕ ಅಲ್ಪ ಪ್ರಮಾಣದಲ್ಲಾದರೂ ಸರಿ ಹರಡುತ್ತೆ ಸುಳುಹು ಮೂರು ಈ ಸೋಂಕನ್ನು ತಡೆಗಟ್ಟಲು ಈಗ ಲಸಿಕೆಗಳು ದೊರೆಯುತ್ತಿವೆ ದಾವಣಗೆರೆ ಟೆಟನಸ್ ಟೆಟಾನಸ್ ಉತ್ತರವನ್ನು ನೋಡೋಣ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಬಿ ಹಾ ಬಳ್ಳಾರಿ ತಂಡ ಎಷ್ಟು ಸುಳುಹು ತಗೊಂಡು ಉತ್ತರ ಕೊಟ್ಟರೆ ಒಂದು ಸುಳುಹು ತಗೊಂಡು ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಒಂದು ಪುಸ್ತಕವನ್ನು ನನ್ನಲ್ಲಿ ಉಳಿಸ್ಕೊಂಡು ಮೂರು ಪುಸ್ತಕವನ್ನು ನಾನು ಬಳ್ಳಾರಿ ತಂಡಕ್ಕೆ ನೀಡ್ತಾ ಇದ್ದೇನೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ತೋಟದ ಲೋಕದ ಪಾಠಗಳು ಡಾಕ್ಟರ್ ಬಿ ರೇವತಿ ನನ್ನ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಚಳಿಗೆ ತುಟಿಗಳು ಒಣಗಿ ಒಡೆಯುತ್ತವೆ ರಕ್ತವೂ ಬರಬಹುದು ಏಕೆ ಹೀಗಾಗುತ್ತದೆ ವೈಜ್ಞಾನಿಕ ವಿವರಣೆ ನೀಡಬೇಕು ದಾವಣಗೆರೆ ತಂಡದವರು ಬಜರ್ ಹೊತ್ತಿದ್ದಾರೆ ತಮ್ಮ ಉತ್ತರ ಸರ್ ಚಳಿಗಾಲದಲ್ಲಿ ಟೆಂಪ್ರೇಚರ್ ಲೋ ಆಗಿದ್ದ ಕಾರಣ ಬ್ಲಡ್ ಫ್ಲೋ ಪ್ರಾಪರಾಗಿ ಆಗಲ್ಲ ಸರ್ ಲಿಪ್ಸಲ್ಲಿ ಸೊ ಅದರಿಂದ ಅಲ್ಲಿ ರಕ್ತ ಹೆಪ್ಪುಗಟ್ಟ ಚಾನ್ಸಸ್ ಇರುತ್ತೆ ಮತ್ತು ಬ್ಲಡ್ ಫ್ಲೋ ಪ್ರಾಪರ್ ಆಗದೇ ಇರೋ ಕಾರಣ ಅಲ್ಲಿ ಕಟ್ಸ್ ಆಗಿ ಬ್ಲಡ್ ಹೊರಗೆ ಬರ ಸಾಧ್ಯತೆ ಕೂಡ ಇರುತ್ತೆ ಹಾಂ ಅಷ್ಟೇ ಅಲ್ವಾ ವಿವರಣೆ ಸಂಪೂರ್ಣ ಒಪ್ಪೋದಕ್ಕೆ ಕಷ್ಟ ನೋಡೋಣ ಬಳ್ಳಾರಿಯವರು ಇನ್ನೂ ಹೆಚ್ಚಿನ ಆಳದ ಉತ್ತರವನ್ನು ಕೊಡಬಹುದಾ ಅಂತ ಬಳ್ಳಾರಿ ಸರ್ ನಾವು ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಸರ್ ಮ್ಯಾಮ್ ನಾವು ಹ್ಯೂಮನ್ ಬೀಂಗ್ಸು ಯಾವಾಗ ಕೋಲ್ಡಲ್ಲಿ ಹೋದಾಗ ಬ್ಲಡ್ ಕಾಂಟ್ರಾಕ್ಟ್ ಆಗ್ತದೆ ಸರ್ ಆವಾಗ ಸ್ವಲ್ಪ ಎಲ್ಲರೂ ಬಿಟ್ಟು ಬರೋ ಚಾನ್ಸಸ್ ಇರ್ತದೆ ಸರ್ ಬಳ್ಳಾರಿ ಹೆಚ್ಚುವರಿ ಉತ್ತರ ಏನಾದರೂ ಉಂಟಾ ಏನು ಇಲ್ವಾ ಹಾಂ ದಾವಣಗೆರೆ ಅವರು ಹೆಚ್ಚುವರಿ ಉತ್ತರ ಏನಿಲ್ಲ ಬಳ್ಳಾರಿ ಅವರು ಇನ್ನೇನಾದರೂ ಕೊಡ್ತೀರಾ ಅಷ್ಟೇನಾ ದಾವಣಗೆರೆ ತಂಡಕ್ಕೆ ಉತ್ತರವನ್ನು ಪೂರ್ತಿ ಕೊಡದೇ ಇದ್ದರೂ ಸಹ ಸ್ವಲ್ಪ ಮಟ್ಟಿಗೆ ಹತ್ತಿರ ಬಂದದ್ರಿಂದ ಪುಸ್ತಕವನ್ನಂತೂ ಕೊಡ್ತಾ ಇದ್ದೇನೆ ಆದರೆ ಅದು ಪರಿಪೂರ್ಣ ಉತ್ತರ ಅಲ್ಲ ಚಳಿ ಎಷ್ಟು ತೀವ್ರವಾಗಿರುತ್ತೆ ಅಂದರೆ ತುಟಿಯಲ್ಲಿ ಇರ್ತಕ್ಕಂಥ ಜೀವಕೋಶಗಳು ಏನಿರುತ್ತೆ ಸೆಲ್ಗಳು ಏನಿರುತ್ತೆ ಅದರ ಒಳಗಡೆ ಸೈಟೋಪ್ಲಾಸಮ್ ಏನಿರುತ್ತೆ ಅದು ಹರಳುಗಟ್ಟುತ್ತೆ ಕ್ರಿಸ್ಟಲೈಸ್ ಅಂತ ಹೇಳ್ತೀವಿ ಕ್ರಿಸ್ಟಲೈಸ್ ಅಂದರೆ ತಾತ್ಕಾಲಿಕ ಸಾವು ಅನ್ನೋ ಅರ್ಥದ್ದು ಯಾವಾಗ ಜೀವ ಅದರಲ್ಲಿ ಓಡಾಡಲ್ವೋ ಆವಾಗ ಏನಾಗುತ್ತೆ ಸಹಜವಾಗಿ ಆ ಭಾಗ ಬಿರುಕು ಹೊಡೆಯುತ್ತೆ ಬಿರುಕು ಬಿಟ್ಟಾಗ ಅದನ್ನು ರಿಪೇರಿ ಮಾಡಬೇಕು ರಿಪೇರಿ ಮಾಡಬೇಕು ಅಂದರೆ ರಿಪೇರಿ ಮಾಡೋದಕ್ಕೆ ಅಗತ್ಯವಾದ ರಾಸಾಯನಿಕ ವಸ್ತುಗಳೆಲ್ಲ ಪೂರೈಕೆಯಾಗಬೇಕು ಯಾವುದರಿಂದ ರಕ್ತ ಪ್ರವಾಹದ ಮೂಲಕ ಆದರೆ ಚಳಿಗೆ ಎಲ್ಲ ಭಾಗಗಳು ಇವರು ಹೇಳಿದಾಗೆ ದಾವಣಗೆರೆಯವರು ಕುಗ್ಗಿರೋ ಕಾರಣ ರಕ್ತ ಪ್ರವಾಹ ಸರಾಗವಾಗಿ ಆಗೋಲ್ಲ ಹಾಗಾಗಿ ಆ ಏನು ಬಿರುಕು ಬಿಟ್ಟಿರ್ತಕ್ಕಂಥ ಭಾಗ ಇದೆ ಅದು ಗುಣವಾಗುವ ಸಾಧ್ಯತೆ ಕಡಿಮೆ ಇರುತ್ತೆ ಮತ್ತು ಹೊರಗಡೆಯಿಂದ ಬ್ಯಾಕ್ಟೀರಿಯಾಗಳು ಮತ್ತೂ ಕೂತ್ಕೊಂಡ್ರೆ ಮತ್ತೆ ಅಲ್ಲಿ ಹುಣ್ಣಾಗಿ ರಕ್ತದ ಜೊತೆ ಕೀವು ಬಂದು ಈ ಸಮಸ್ಯೆಗಳೆಲ್ಲ ಕಂಡುಬರುತ್ತವೆ ಹಾಗಾಗಿ ಹರಳುಗಟ್ಟುವಿಕೆ ಜೀವಕೋಶಗಳ ಸೈಟೋಪ್ಲಾಸಮ್ ಪಿಸ್ಟಲೈಸೇಷನ್ ಆಗೋದು ಬಿರುಕು ಬಿಡೋದಕ್ಕೆ ಮುಖ್ಯವಾದ ಕಾರಣ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಗಣಿತ ಕಾಲಕ್ಷೇಪ ಶ್ರೀ ಬಿ ಕೆ ವಿಶ್ವನಾಥರಾವ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಜೀವಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಯಾರಿಗೂ ಗೊತ್ತಾಗಿಲ್ವಾ ಕರ್ನಾಟಕದಲ್ಲಿ ಹೇರಳವಾಗಿ ಆಯ್ಕೆಗಳನ್ನು ಕೊಡ್ಲ ಆಯ್ಕೆಗಳು ನೀರು ನರಿ ನೀರು ನಾಯಿ ನೀರು ಮೊಲ ನೀರು ಬೆಕ್ಕು ಬಳ್ಳಾರಿ ನೀರು ನಾಯಿ ನೀರು ನಾಯಿ ಆಯ್ಕೆ ಎರಡು ದಾವಣಗೆರೆ ಅದೇ ಸರ್ ಅದೇ ಉತ್ತರವನ್ನ ನೋಡು ನೀರು ನಾಯಿ ಅನ್ನೋದು ಸರ್ ಉತ್ತರ ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಬಳ್ಳಾರಿ ತಂಡ ಅವರಿಗೆ ಗಣಿತ ಕಾಲಕ್ಷೇಪ ಎನ್ನುವ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ಇಡೀ ಭಾರತದಲ್ಲಿ ರೂಪಿಸಿದ ಕೀರ್ತಿ ನಮ್ಮ ಕರ್ನಾಟಕಕ್ಕೆ ದೊರೆಯುತ್ತೆ ನೀರು ನಾಯಿಯ ಅಭಯಾರಣ್ಯ ಅಥವಾ ಅಭಯಧಾಮ ಅಂತ ಕರೆಯಬಹುದು ಇದು ತುಂಗಭದ್ರಾ ನದಿಯಲ್ಲಿ ಇದೆ ಸುಮಾರು ಮೂವತ್ತು ನಾಲ್ಕು ಕಿಲೋಮೀಟರ್ ಉದ್ದ ಇದೆಯಂತೆ ಈ ನೀರು ನಾಯಿಗಳು ಸ್ವತಂತ್ರವಾಗಿ ಬದುಕುವಂಥ ಸ್ಥಳ ಅಲ್ಲಿ ಬೇಟೆಯಾಡೋದು ಇತ್ಯಾದಿಗಳಿಗೆ ಯಾವುದೂ ಅವಕಾಶ ಇರೋಲ್ಲ ಬಳ್ಳಾರಿನಲ್ಲಿ ಕಂಪ್ಲಿ ಇದೆ ಕಂಪ್ಲಿ ಹತ್ರ ಒಂದು ಮೂಡ್ಲಾಪುರ ಅಂತ ಇದೆ ಆ ಮೂಡ್ಲಾಪುರದಿಂದ ಆರಂಭವಾಗುತ್ತೆ ಈ ಅಭಯಧಾಮ ನೀರು ನಾಯಿಗಳಿಗೆ ಅಲ್ಲಿಂದ ಸುಮಾರು ಮೂವತ್ತ್ನಾಲ್ಕು ಕಿಲೋಮೀಟರ್ ಇದೆ ನೀರು ನಾಯಿಗಳು ತುಂಗಭದ್ರ ಅಲ್ಲದೆ ಕಾವೇರಿ ನದಿಯಲ್ಲೂ ಕಬಿನಿ ನದಿಯಲ್ಲೂ ಇರುತ್ತೆ ಇವುಗಳನ್ನು ಅಧ್ಯಯನ ಮಾಡೋದು ನಿಜಕ್ಕೂ ಬಹಳ ಬಹಳ ಕುತೂಹಲಕರವಾದಂಥ ಒಂದು ವಿಚಾರ ಈಗ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ ಚಟ್ಪಟ್ ಚಿನ್ಕುರಳಿ ಒಂದೊಂದು ತಂಡಕ್ಕೆ ಐದು ಪ್ರಶ್ನೆಗಳು ಐದು ಸರಿ ಉತ್ತರ ನೀಡಿದರೆ ಐದು ಪುಸ್ತಕಗಳು ತಮ್ಮದಾಗುತ್ತವೆ ಮೊದಲ ಅವಕಾಶ ಬಳ್ಳಾರಿ ತಂಡಕ್ಕೆ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ ಮೊದಲ ಪ್ರಶ್ನೆ ಆಳ ನೀರಿನಲ್ಲಿ ಮುಳುಗುವವರು ಸ್ಕೂಬಾ ಡೈವರ್ಸ್ ಬೇಗ ಮೇಲಕ್ಕೆ ಬಂದರೆ ಯಾವ ಅನಿಲವೂ ಅವರಿಗೆ ಮಾರಕವಾಗಬಲ್ಲದು ಹೈಡ್ರೋಜನ್ ನೈಟ್ರೋಜನ್ ಮುಂದಿನ ಪ್ರಶ್ನೆ ಬಾಹ್ಯಾಕಾಶವನ್ನು ಪ್ರವೇಶಿಸಿದ ಪ್ರಾಣಿ ಯಾವುದು ನಾಯಿ ಬೆಕ್ಕು ನಾಯಿ ಮುಂದಿನ ಪ್ರಶ್ನೆ ಬಿಯರ್ ಮತ್ತು ಹಾಲಿನಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಬೆಳೆಯದಂತೆ ಸಂರಕ್ಷಿಸಿ ಪ್ರಶ್ನೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾಲ್ ನಿರ್ಮಾಣಕ್ಕೆ ಅಗತ್ಯವಾದ ಕಚ್ಚಾ ವಸ್ತು ಯಾವುದು ಕೊಲೆಸ್ಟ್ರಿ ಕೊಲೆಸ್ಟ್ರಾಲ್ ಆಸಿಡ್ ಕೊಲೆಸ್ಟ್ರಾಲ್ ಮುಂದಿನ ಪ್ರಶ್ನೆ ಅರಸಿನಕ್ಕೆ ಸುಣ್ಣವನ್ನು ಬೆರೆಸಿದರೆ ಯಾವ ಬಣ್ಣ ಬರುತ್ತದೆ ಕೆಂಪು ಬಣ್ಣ ನೀಲಿ ಬಣ್ಣ ಕೆಂಪು ಬಣ್ಣ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನೈಟ್ರೋಜನ್ ಸರಿಯಾಗಿದೆ ಎರಡು ಉತ್ತರ ನಾಯಿ ಲೈಕಾ ಅಂತ ಅದರ ಹೆಸರು ಉತ್ತರ ಸರಿಯಾಗಿದೆ ಮೂರು ಉತ್ತರ ಲೂಯಿ ಪ್ಯಾಸ್ಚರ್ ಸರಿಯಾಗಿದೆ ನಾಲ್ಕು ಉತ್ತರ ಕೊಲೆಸ್ಟ್ರಿರಾಲ್ ಸರಿಯಾಗಿದೆ ಐದು ಉತ್ತರ ಕೆಂಪು ಬಣ್ಣ ಬರುತ್ತೆ ಉತ್ತರ ಸರಿಯಾಗಿದೆ ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿರೋ ಕಾರಣ ಐದು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಬಳ್ಳಾರಿ ತಂಡಕ್ಕೆ ಅಭಿನಂದನೆಗಳು ಈಗ ಅವಕಾಶ ಬರ್ತಾ ಇದೆ ದಾವಣಗೆರೆ ತಂಡಕ್ಕೆ ದಾವಣಗೆರೆ ತಂಡ ತಾವು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸುತ್ತೇವೆ ಮೊದಲ ಪ್ರಶ್ನೆ ಓಝೋನ್ ವಲಯ ನಾಶಕ್ಕೆ ಯಾವ ಧಾತುವಿನ ಸಂಯುಕ್ತಗಳು ಪ್ರಧಾನವಾಗಿ ಕಾರಣವಾಗಿವೆ ಕ್ಲೋರಿನ್ ಸಂಯುಕ್ತಗಳು ಕಾರ್ಬನ್ ಸಂಯುಕ್ತಗಳು ಕ್ಲೋರಿನ್ ಸಂಯುಕ್ತಗಳು ಮುಂದಿನ ಪ್ರಶ್ನೆ ವಾಹನಗಳ ಹೊಗೆಯಲ್ಲಿರುವ ಅನಿಲಗಳಲ್ಲಿ ಕಡಿಮೆ ಅಪಾಯಕಾರಿಯಾದ ಅನಿಲ ಯಾವುದೋ ಕಾರ್ಬನ್ ಮೊನಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮುಂದಿನ ಪ್ರಶ್ನೆ ಮನೆಯ ಪರಿಸರದಲ್ಲಿರುವ ಯಾವ ರಾಸಾಯನಿಕವು ಶ್ವಾಸಕೋಶ ಕ್ಯಾನ್ಸರ್ ತಲೆದೋರಲು ಎರಡನೆಯ ಕಾರಣವಾಗಿದೆ ಆರ್ಗಾನ್ ರೇಡಾನ್ ರೇಡಾನ್ ಮುಂದಿನ ಪ್ರಶ್ನೆ ಈ ಭೂಮಿಯ ಮೇಲೆ ಅತ್ಯಂತ ಬೃಹತ್ ಪ್ರಮಾಣದಲ್ಲಿರುವ ಸಾವಯವ ವಸ್ತು ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು ಸೆಲ್ಯುಲೋಸ್ ಹಿಮೋಗ್ಲಾಬಿನ್ ಸೆಲ್ಯುಲೋಸ್ ಮುಂದಿನ ಪ್ರಶ್ನೆ ಜಪಾನಿನ ಮಿನಮಾಟ ರೋಗ ತಲೆದೋರಲು ಕಾರಣವಾದ ರಾಸಾಯನಿಕ ವಸ್ತುವು ಯಾವುದು ಮೀಥೈಲ್ ಮರ್ಕ್ಯುರಿ ಈಥೈಲ್ ಮರ್ಕ್ಯುರಿ ಮೀಥೈಲ್ ಮಾರ್ಕ್ಯೂರಿ ಐದು ಪ್ರಶ್ನೆಗಳು ಮುಗಿದಿವೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕ್ಲೋರಿನ್ ಸಂಯುಕ್ತಗಳು ಕ್ಲೋರೋಫ್ಲೋರೋ ಕಾರ್ಬನ್ಸ್ ಉತ್ತರ ಸರಿಯಾಗಿದೆ ಎರಡು ಉತ್ತರ ಸಲ್ಫರ್ ಡೈಆಕ್ಸೈಡ್ ಕಡಿಮೆ ಅಪಾಯಕಾರಿ ಉತ್ತರ ಸರಿಯಾಗಿದೆ ಮೂರು ಉತ್ತರ ರೇಡಾನ್ ಸರಿಯಾಗಿದೆ ಮೊದಲನೆಯದು ಧೂಮಪಾನ ನಾಲ್ಕು ಉತ್ತರ ಸೆಲ್ಯುಲೋಸ್ ಸರಿಯಾಗಿದೆ ಎಲ್ಲ ಸಸ್ಯಗಳಲ್ಲೂ ಸೆಲ್ಯುಲೋಸ್ ಇರುವ ಸಾಧ್ಯತೆ ಹೆಚ್ಚು ಐದನೇದು ಮಿಥೈಲ್ ಮರ್ಕ್ಯುರಿ ಉತ್ತರ ಸರಿಯಾಗಿದೆ ಐದೂ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ ದಾವಣಗೆರೆ ತಂಡದ ವಿದ್ಯಾರ್ಥಿಗಳು ಹಾಗಾಗಿ ಅವರಿಗೆ ಐದು ಪುಸ್ತಕಗಳನ್ನು ಈಗ ನಾನು ಕೊಡ್ತಾ ಇದ್ದೇನೆ ಆ ಮತ್ತೊಂದು ಮುಖ್ಯ ಘಟ್ಟಕ್ಕೆ ಈಗ ನಾವು ಬಂದಿದ್ದೇವೆ ವಿಜ್ಞಾನ ಅಂದರೆ ಪ್ರಯೋಗಗಳು ಪ್ರಯೋಗಗಳನ್ನು ಮಾಡಿ ತೋರಿಸೋದಕ್ಕೆ ಇಬ್ಬರು ತಜ್ಞರು ಬಂದಿದ್ದಾರೆ ಶ್ರೀ ಉಮೇಶ್ ತಿಗಡಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಉರುಟಿನಹಟ್ಟಿ ಗೋಕಾಕಿಂದ ಇನ್ನೊಬ್ಬರು ಶ್ರೀ ಕೇಶವ್ ಎಸ್ ವಿಜ್ಞಾನ ಶಿಕ್ಷಕರು ಶ್ರೀಮತಿ ನಿಂಗಮ್ಮ ಬೊಮ್ಮಯ್ಯ ಸರ್ಕಾರಿ ಪ್ರೌಢಶಾಲೆ ಬೆಟ್ಟಗೆರೆ ಮೂಡಿಗೆರೆ ಚಿಕ್ಕಮಗಳೂರು ಇಂದ ಬಂದಿದ್ದಾರೆ ಇಬ್ಬರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್ ಯಾರು ಮೊದಲು ಪ್ರಯೋಗ ಮಾಡ್ತೇವೆ ದಯವಿಟ್ಟು ಮಾಡ್ತೋರಿಸಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರಾರಂಭಕ್ಕಿಂತ ಮುಂಚೆ ಎರಡು ತಂಡಕ್ಕೆ ಶುಭ ಹಾರೈಸಿ ನನ್ನ ಒಂದು ಸರಳವಾದಂಥ ಚಟುವಟಿಕೆಯನ್ನು ಮಾಡ್ತೇನೆ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಟುವಟಿಕೆ ಬಗ್ಗೆ ಗಮನ ಇಟ್ಟು ನೋಡಿ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗೆ ಉತ್ತರಿಸಬೇಕು ಈಗ ನಾನೊಂದು ಭೀಕರವನ್ನು ತೆಗೆದುಕೊಂಡಿದ್ದೇನೆ ಇದು ಖಾಲಿಯಾಗಿದೆ ಇದರಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ಗಮನಿಸ್ತಾ ನಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ ಇದಕ್ಕೆ ನಾನು ಒಂದು ವಸ್ತುವನ್ನು ಹಾಕ್ತಾ ಇದ್ದೇನೆ ಇದು ಅಡುಗೆ ಸೋಡಾ ಇದನ್ನು ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಹೇಳ್ತೀವಿ ಈ ಒಂದು ಚಟುವಟಿಕೆಯನ್ನು ಮಕ್ಕಳು ಗಮನಿಸಿದರೆ ಅಂದ್ಕೊಳ್ತೀನಿ ಇಲ್ಲಿ ಒಂದು ಕ್ರಿಯೆ ಜರುಗುತ್ತೆ ಆ ಕ್ರಿಯೆ ಹೆಸರನ್ನು ತಾವು ಹೇಳ್ಬೋದಾ ಆ ಪ್ರಶ್ನೆಯನ್ನು ಓ ಬಳ್ಳಾರಿ ಸರ್ ಸೋಡಿಯಂ ಬೈಕಾರ್ಬೋನೇಟ್ ಯಾವುದೇ ಆಸಿಡ್ಗೆ ಹಾಕಿದ್ರು ಕಾರ್ಬನ್ ಡೈಆಕ್ಸೈಡ್ ಎಫ್ ಆರ್ ಬರುತ್ತೆ ಸರ್ ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ ಸರ್ ಇದನ್ನು ನಾವು ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಅಪ್ಲೈನ್ ಅಪ್ಲಿಕೇಶನ್ ಮಾಡ್ಕೊಬೋದು ಸರ್ ಅದಕ್ಕೆ ರಾಸಾಯನಿಕ ಕ್ರಿಯೆಗೆ ಏನಾದರೂ ದಿವಸದಿದೆಯಾ ದಾವಣಗೆರೆ ಅವರನ್ನು ಕೇಳ್ಬೋದಾ ದಾವಣಗೆರೆ ತಮ್ಮ ಉತ್ತರ ದಾವಣಗೆರೆ ನ್ಯೂಟ್ರಲೈಸೇಷನ್ ಪ್ರಶ್ನೆಯನ್ನ ನೋಡಿ ಉತ್ತರವನ್ನ ನೋಡೋಣ ಬಿಡುಗಡೆಯಾಗುವ ಅನಿಲ ಯಾವುದು ಹೇಳಿದ್ದೀರಾ ಆದರೆ ದಾವಣಗೆರೆಯವರು ಇನ್ನೂ ಏನು ಉತ್ತರ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಹೌದಾ ಉತ್ತರವನ್ನ ನೋಡೋಣ ನೋಡಿ ಸರ್ ಉತ್ತರವನ್ನ ನೋಡೋಣ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಉತ್ತರ ಸರಿಯಾಗಿದೆ ಬಳ್ಳಾರಿ ವಿದ್ಯಾರ್ಥಿಗಳು ಸೊಗಸಾದ ವಿವರಣೆಗೆ ಕೊಟ್ಟಿದ್ದಾರೆ ಇಲ್ಲಿ ಏನಾಗ್ತದೆ ಆಮ್ಲಗಳ ಜೊತೆ ಯಾವುದು ಕಾರ್ಬೋನೇಟ್ ವರ್ತಿಸಿದಾಗ ಏನಾಗ್ತದೆ ಅಲ್ಲಿ ಇಂಗಾಲ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಬಿಡ್ಕೆ ಇದು ಒಂದು ಆಮ್ಲಗಳ ಒಂದು ಗುಣಧರ್ಮ ಇಲ್ಲಿ ನಡೀತಕ್ಕಂಥ ಕ್ರಿಯೆಗೆ ನಾವು ಬುದ್ಧ ಬುದ್ಧನ ಕ್ರಿಯೆ ಅಂತ ಕೂಡ ಹೇಳ್ತೀವಿ ಈಗ ಇದೊಂದು ಅಪ್ಲಿಕೇಶನ್ ಅಂತಂದರೆ ಆಮ್ಲ ಜೊತೆ ನಾವು ಕಾರ್ಬೋನೇಟ್ಗಳನ್ನು ಉಪಯೋಗಿಸಿದಾಗ ಉದಾಹರಣೆಗೆ ನಾವು ಹೊಟ್ಟೆಯಲ್ಲಿ ಏನು ಜಠರದಲ್ಲಿ ಎಸಿಡಿಟಿ ಆಗ್ತದೆ ಹೌದಾ ಅಲ್ಲಿ ಉಂಟಾಗ್ತಕ್ಕಂಥ ಒಂದು ಆಮ್ಲ ಎಚ್ ಸಿ ಎಲ್ ಎಚ್ ಹೌದಾ ಆವಾಗೇನು ಮಾಡ್ತೀವಿ ನಾವು ನಿಂಬೆಹಣ್ಣಿಗೆ ನಮ್ಮ ಹಳ್ಳಿ ಕಡೆಯೆಲ್ಲ ನಿಂಬೆಹಣ್ಣಿಗೆ ಒಂಚೂರು ತಿನ್ನು ಸೋಡಾ ಅಡುಗೆ ಸೋಡಾನ ಹಾಕ್ಕೊಂಡ್ಬಿಟ್ಟು ತಿಂತಾರೆ ಈಗೆಲ್ಲ ಏನೋ ಇವೆಲ್ಲ ಬಂದಿದ್ದಾವೆ ಅಲ್ಲಿ ಏನಾಗ್ತದೆ ಆಮ್ಲ ಜೊತೆ ಕಾರ್ಬೋನೇಟ್ಗಳು ವರ್ತಿಸಿ ಅಲ್ಲಿ ಎರಡು ನ್ಯೂಟ್ರಲ್ ಆಗ್ತವೆ ಅದನ್ನು ನಾವು ತಟಸ್ಥೀಕರಣ ಅಂತ ಕೂಡ ಹೇಳ್ತೇವೆ ಮಾಯಾ ಚೌಕಗಳ ಮಾಯಾ ಪ್ರಪಂಚ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಬಳ್ಳಾರಿ ತಂಡಕ್ಕೆ ಎರಡನೆಯ ಪ್ರಯೋಗವನ್ನು ನೋಡೋಣ ಎಲ್ರಿಗೂ ನಮಸ್ಕಾರ ಪ್ರೀತಿಯ ಸ್ಪರ್ಧಾರ್ಥಿಗಳೇ ನಾನಿಂದು ನಿಮಗೆ ಒಂದು ಸರಳವಾದ ವಿಜ್ಞಾನ ಪ್ರಯೋಗವನ್ನು ಮಾಡ್ತಿದ್ದೇನೆ ಸರಿಯಾಗಿ ಗಮನಿಸಿ ಸರಿಯಾದ ಪ್ರಶ್ನೆಗೆ ಉತ್ತರವನ್ನು ನೀಡಿ ನಾನು ಇಲ್ಲಿ ಬಳಸಿರುವಂಥ ಉಪಕರಣಗಳನ್ನು ನಿಮಗೆ ಮೊದಲು ತಿಳಿಸಲು ಇಚ್ಛಿಸುತ್ತೇನೆ ಒಂದು ಅರ್ಧ ಕಟ್ ಮಾಡಿರುವಂಥ ಪ್ಲಾಸ್ಟಿಕ್ ಬಾಟಲನ್ನು ಅದಕ್ಕೆ ಒಂದು ರಂಧ್ರವನ್ನು ಮಾಡಿದ್ದೇನೆ ನಂತರ ಒಂದು ಸಂಗ್ರಾಹಕವಾಗಿ ಒಂದು ಸಂಗ್ರಹಕವನ್ನು ಬಳಕೆ ಮಾಡಿದ್ದೇನೆ ಅದೇ ರೀತಿಯಾಗಿ ಇಲ್ಲಿ ಬೀಕರ್ನಲ್ಲಿ ನೀರಿದೆ ಈ ನೀರಿಗೆ ಅಲ್ಪ ಪ್ರಮಾಣದಲ್ಲಿ ಡೆಟಾಲನ್ನು ಮಿಶ್ರಣ ಮಾಡಿದ್ದೇನೆ ಹಾಗೂ ಬೆಳಕಿನ ಆಕಾರವಾಗಿ ಲೇಝರ್ನ ಬಳಕೆ ಮಾಡಿದೆ ಪ್ರಯೋಗವನ್ನು ಸರಿಯಾಗಿ ಗಮನಿಸಿ ಕೇಳುವ ಪ್ರಶ್ನೆಗೆ ಉತ್ತರವನ್ನು ನೀಡಿ ಗಮನಿಸಿದ್ರಾ ಗಮನಿಸಿದ್ರಾ ಹಾಗಾದರೆ ಈ ಪ್ರಯೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಗುರುಗಳು ಕೇಳ್ತಾರೆ ಪ್ರಶ್ನೆಯನ್ನು ನೋಡೋಣ ನೀರಿನೊಂದಿಗೆ ಬೆಳಕಿನ ಕಿರಣಗಳು ನಿರಂತರವಾಗಿ ಚಲಿಸಲು ಕಾರಣವೇನು ಮೊದಲಿಗೆ ಬಳ್ಳಾರಿ ನಂತರ ದಾವಣಗೆರೆ ಸರ್ ಇದು ಆ್ಯಕ್ಚುಲಿ ಪ್ರೊಸೆಸ್ ಟಿಂಡಾಲ್ ಎಫೆಕ್ಟ್ ಸರ್ ಯಾವಾಗ ನಾವು ಆ ಸೊಲ್ಯೂಷನ್ ಇರ್ತೀವಲ್ಲ ಸರ್ ಆ ಪಾರ್ಟಿಕಲ್ಸು ಕಂಟಿನ್ಯೂಸ್ಲಿ ಸಸ್ಪೆಂಡ್ ಆಗ್ತಿರ್ತವೆ ಸರ್ ಆ ಪಾರ್ಟಿಕಲ್ಸ್ ಪಾತ್ ಆಫ್ ಲೈಟ್ ಕಾಣ್ತಾ ಇರುತ್ತೆ ಸರ್ ಹಂಗಾಗಿ ಲೈಟ್ ಕೂಡ ಚಲನೆ ಮಾಡ್ತಿದೆ ಅನ್ನೋ ಕಾಣುತ್ತೆ ಸರ್ ಇದು ಟಿಂಡಾಲ್ ಎಫೆಕ್ಟ್ ಸರ್ ಅರ್ಧ ಉತ್ತರ ಕೊಡ್ತಿದ್ದೀರೇನು ಅಂತ ಅನ್ಸುತ್ತೆ ಯೋಚನೆ ಮಾಡಿ ಅಷ್ಟೇನಿಯನ್ ಮೂಮೆಂಟ್ ಅಂತ ಕೇಳ್ತೇನೆ ನೀವು ಯೋಚನೆ ಮಾಡಿ ಇನ್ನೊಂದ್ಸಲ ಕೇಳ್ತೇನೆ ನಿಮ್ಮನ್ನು ಸರ್ ಒಂದು ಕಾರಣ ಅವ್ರು ಹೇಳ್ದಂಗೆ ಇದು ಒಂದು ಎಮಲ್ಷನ್ ಆಗುತ್ತೆ ಸರ್ ವಾಟರ್ನ ಡೆಟಾಲ್ ಆ್ಯಡ್ ಮಾಡಿದಾಗ ಲಿಕ್ವಿಡ್ ಲಿಕ್ವಿಡ್ ಕೊಲಾಯ್ಡ್ ಆಗಿ ಅದರಿಂದ ಟಿಂಡಾಲ್ ಎಫೆಕ್ಟ್ ಇಂದ ಪಾತ್ ವಿಸಿಬಲ್ ಆಗುತ್ತೆ ಇನ್ನೊಂದು ಒಂದೇ ಮೀಡಿಯಂ ಅಲ್ಲಿ ಲೈಟ್ ಹರಿಂದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಆಗುತ್ತೆ ಸರಿ ದಾವಣಗೆರೆ ಟೀಮ್ ಅವರು ನೀಡಿದಂಥ ಉತ್ತರ ಸರಿಯಾಗಿದೆ ಇಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ ನೀರು ಹೇಗೆ ಬೀಳುತ್ತೆ ಅದರೊಂದಿಗೆ ಬೆಳಕಿನ ಕಿರಣವೂ ಸಹ ಬೀಳುತ್ತೆ ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ದೂರ ಸಂಪರ್ಕ ವ್ಯವಸ್ಥೆಯ ದ್ಯುತಿ ತಂತು ಅಥವಾ ಓ ಸಿಗಳಲ್ಲಿ ಏರಳವಾಗಿ ಬಳಸುತ್ತೇವೆ ಸರ್ ಹೌದು ಎಂಡೋಸ್ಕೋಪಿಗಳಲ್ಲೂ ಸಹ ನಾವು ಇದೇ ತಂತ್ರಜ್ಞಾನವನ್ನು ನರೇಂದ್ರ ಸಿಂಗ್ ಕಪನಿ ಅವರು ಇತ್ತೀಚೆಗೆ ತೀರ್ಕೊಂಡರು ಅವರು ಇದನ್ನು ಕಂಡುಹಿಡಿದವರು ನಮ್ಮ ಭಾರತೀಯರು ತುಂಬ ಸಂತೋಷ ವಿದ್ಯಾರ್ಥಿಗಳೇ ಸೊಗಸಾಗಿ ಭಾಗವಹಿಸಿದ್ದೀರಿ ಇಬ್ಬರಿಗೂ ಅಭಿನಂದನೆಗಳು ಇಲ್ಲಿಗೆ ನಮ್ಮ ಈ ನಾಲ್ಕನೆಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಮುಕ್ತಾಯವಾಗ್ತಾ ಇದೆ ಬಹುಮಾನಗಳನ್ನು ವಿತರಿಸೋದಕ್ಕೆ ಗಣ್ಯರು ಬಂದಿದ್ದಾರೆ ಶ್ರೀ ಅನ್ನದಾನೇಶ್ ಹಳ್ಳಿಕೇರಿ ರಾಜ್ಯ ಸಂಯೋಜಕರು ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ ಕರಾವೀಪ ಹಾಗೂ ಶ್ರೀ ಕೃಷ್ಣೇಗೌಡರು ಗೌರವ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಇಬ್ಬರಿಗೂ ಸ್ವಾಗತವನ್ನು ಕೋರ್ತಾ ಬಹುಮಾನವನ್ನು ವಿತರಿಸಬೇಕು ಅಂತ ಕೇಳ್ತಾ ಇದ್ದೇನೆ ಮೊದಲು ದಾವಣಗೆರೆ ತಂಡಕ್ಕೆ ದಾವಣಗೆರೆ ತಂಡಕ್ಕೆ ದೊರೀತಾ ಇದೆ ನಾಲ್ಕು ಎಂಬತ್ತು ಮೊದಲು ದಾವಣಗೆರೆ ತಂಡಕ್ಕೆ ಬಹುಮಾನವನ್ನು ಕೊಡ್ತಾ ಇದ್ದೇವೆ ತೊಂಬತ್ತು ಅಂಕಗಳು ಅವರಿಗೆ ದೊರೆಯುತ್ತಾ ಇದೆ ಜೊತೆಗೆ ಎರಡು ಸ್ಮರಣಿಕೆಗಳನ್ನು ಹಾಗೂ ಎರಡು ಪ್ರಮಾಣ ಪತ್ರಗಳನ್ನು ಅವರಿಗೆ ಕೊಡಲಿದ್ದೇವೆ ಈಗ ಬಳ್ಳಾರಿ ತಂಡಕ್ಕೆ ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ ಬಹುಮಾನಗಳನ್ನು ಸ್ವೀಕರಿಸಬೇಕು ನೂರ ನಲವತ್ತು ಅಂಕಗಳನ್ನು ಗಳಿಸಿದ್ದಾರೆ ಬಳ್ಳಾರಿ ವಿದ್ಯಾರ್ಥಿಗಳು ಸಹಜವಾಗಿ ವಿಶೇಷ ಬಹುಮಾನ ಮನೆ ಮನೆಗೆ ವಿಜ್ಞಾನ ವಿಜ್ಞಾನ ಪರಿಷತ್ತಿನ ಕಥೆ ಈ ಒಂದು ಅಡಕ ಮುದ್ರಿಕೆಯನ್ನು ತಮಗೆ ಕೊಡ್ತಾ ಇದ್ದೇವೆ ಸ್ವೀಕರಿಸಿ ಅಭಿನಂದನೆಗಳು ಬಳ್ಳಾರಿ ತಂಡಕ್ಕೆ ಬಳ್ಳಾರಿ ತಂಡಕ್ಕೆ ಮತ್ತೊಂದು ಶುಭ ಸುದ್ದಿಯನ್ನು ಹೇಳ್ತೇವೆ ಮುಂದಿನ ಹಂತ ಸೆಮಿಫೈನಲ್ ಸ್ಪರ್ಧೆ ಅದಕ್ಕೆ ತಾವು ಆಯ್ಕೆಯಾಗಿದ್ದೀರಿ ಈ ವಿಚಾರ ತಿಳಿಸೋಕ್ಕೆ ನಮಗೆಲ್ಲ ಸಂತೋಷವಾಗ್ತಾ ಇದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ